ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅನುಭವ ಪಯಣ ಸಂಚಿಕೆಯಲ್ಲಿ ನಮ್ಮೊಂದಿಗಿರುವವರು ಮಲೆನಾಡ ಬೆಡಗಿ ನಟಿ, ಬಿಗ್ ಬಾಸ್ ಮೂಲಕವೇ ನಮ್ಮೆಲ್ಲರ ಮನೆ ಮಾತಾಗಿರುವವರು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದಿವ್ಯಾ ಉರುಡುಗ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಓ ಫೈನ್. ನೀವು ನಟನಾ ವೃತ್ತಿಗೆ ಬರಲಿಕ್ಕೆ ಕಾರಣ ಏನು? ಚಿಕ್ಕದಿರುವಾಗನೇ ಆಸಕ್ತಿ ಇತ್ತ ಅಲ್ಲ ಹೇಗೆ ಅಂತ? ಅದೇನು ಹೇಳೋದು, ಇಟ್ಸ್ ನಾಟ್ ಬೈ ಚಾಯ್ಸ್, ಬೈ ಚಾನ್ಸ್ ಥರ. ಯಾವತ್ತೂ ಥಾಟೇ ಇರಲಿಲ್ಲ ನಾನೊಂದು ಆ್ಯಕ್ಟ್ರೆಸ್ ಆಗ್ತೀನಿ ಅಂತ. ಚಿಕ್ಕ ವಯಸ್ಸಿಂದನೂ ಕಲ್ಚರಲ್ ಆ್ಯಕ್ಟ್ರೆಸ್ ಎಲ್ಲದರಲ್ಲೂ ಇದ್ದೆ, ಬಟ್ ಸ್ಪೋರ್ಟ್ಸಲ್ಲಿ ಇದ್ದೆ. ಬಟ್ ದೆನ್ ಯಾವತ್ತೂ ಇದೊಂದು ಥಾಟ್ ಇರಲಿಲ್ಲ ನಾನು ಇಂಡಸ್ಟ್ರಿಗೆ ಬರ್ಬೋದು ಅಂತ. ನನ್ನ ಫೈನಲ್ ಇಯರ್ ಪರ್ಸ್ಯೂ ಮಾಡ್ತಿರ್ಬೇಕಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಐ ವಾಸ್ ಅಂಡರ್ ಟ್ರೈನಿಂಗ್. ಆವಾಗ ನನ್ನ ಪಿಕ್ಚರ್ಸ್ ನೋಡಿ, ಫೇಸ್ಬುಕ್ ಪಿಕ್ಚರ್ಸ್ ನೋಡಿ ಅಪ್ರೋಚ್ ಮಾಡಿದ್ರು ಈ ಥರ ಅಂತ. ಆ್ಯಂಡ್ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಲೆಟ್ಸ್ ಗಿವ್ ಅ ಟ್ರೈ ಅಂತ ಅದು ಈ ಥರ ಆಗೋಯ್ತು. ಆ ಥರ ಎಂಟ್ರಿ ಕೊಟ್ಟಿದ್ದು, ಅಂದ್ಕೊಂಡಿರಲಿಲ್ಲ ಇವತ್ತು ಬರ್ತೀನಂತ. ಬಟ್ ನೋಡೋಣ ಅಂತ ಬಂದೆ, ಅದು ಈ ಥರ ಆಗ್ಬಿಡ್ತು. ನೀವೇ ಹೇಳಿದಾಗೆ ನೀವು ಅಂದ್ಕೊಂಡಿರಲಿಲ್ಲ ಬರ್ತೀರಿ ಅಂತ ಫಿಲ್ಮ್ ಫೀಲ್ಡಿಗೆ ಅಂತ. ಆದರೆ ನಿಮ್ಮ ಮನೆಯಲ್ಲಿ ಹೇಗೆ ರಿಯಾಕ್ಷನ್ ಕೊಟ್ಟರು ನಾನು ಟಿ ವಿ ಶೋಸಲ್ಲಿ ಮಾಡ್ತೇನೆ ಅಂದಾಗ? ದಟ್ ವೇ ಆಮ್ ವೆರಿ ಲಕ್ಕಿ. ಯಾಕಂದರೆ ನನ್ನ ಪೇರೆಂಟ್ಸ್ ಸೂಪರ್ ಸಪೋರ್ಟಿವ್, ಸೂಪರ್ ಸಪೋರ್ಟಿವ್ ಅಂದರೆ ಸೂಪರ್ ಸಪೋರ್ಟಿವ್. ಏನು ಮಾಡಿದ್ರು ಪ್ರಾಬ್ಲಿ ನಾನೇ ಒಂದು ಪಾಯಿಂಟಲ್ಲಿ ಇದು ನನ್ನ ಕೈಲಿ ಆಗುತ್ತಾ, ಮಾಡಲ ಬೇಡವಾ ಅಂತ ಅಂದ್ಕೊಂಡ್ರೆ ಏನಾಗಲ್ಲ, ಮಾಡು ನಿಂಗೆ ಆಗುತ್ತೆ ಅನ್ನೋ ಥರ ಪೇರೆಂಟ್ಸ್ ನನಗೆ. ಅಮ್ಮ ಅಪ್ಪಾಜಿ ಇಬ್ಬರು ಸಹ ನನಗೆ ಅಂತಲೇ ಅಲ್ಲ, ನನ್ನ ತಮ್ಮ ಅವನು ವಾಲಿಬಾಲ್ ಪ್ಲೇಯರ್, ಅವನದು ಅಷ್ಟೇ. ಎಲ್ಲರೂ ಮ್ಯಾಚ್ ಇದ್ದರೆ ಇಡೀ ಫ್ಯಾಮಿಲಿ ಹೋಗ್ತೀವಿ ನೀವು ಸಪೋರ್ಟ್ ಮಾಡೋಕ್ಕೆ. ಸೊ ವೆರಿ ಸಪೋರ್ಟಿವ್ ಪೇರೆಂಟ್ಸ್, ಆ ಥರ ನಾನು ಭಯಂಕರ ಲಕ್ಕಿ. ಸೊ ಒಂದು ಪಕ್ಷ ನಾನೇ ಬೇಡ ಅಂತ ಥಿಂಕ್ ಮಾಡಿದ್ರು, ಹೋಗೋಗು ಅಂತ ಕಳಿಸ್ತಾ ಇದ್ರು ಕಾಣಿಸುತ್ತೆ. ಸೊ ಪೇರೆಂಟ್ಸ್ ಕಡೆಯಿಂದ ಫುಲ್ ಸಪೋರ್ಟ್ ಇರೋದ್ರಿಂದ ಇನ್ನೂ ಈಸಿ ಆಗೋಯ್ತು. ನಿಮಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಅಂತ ಅಲ್ವಾ ಮೇಡಮ್, ಯಾವ ಪ್ರಾಣಿ ಅಂದರೆ ತುಂಬ ಇಷ್ಟ? ಹೋ, ನಂಗೆ ಪ್ರಾಣಿಗಳೇ ತುಂಬ ಇಷ್ಟ. ಸಿ, ನಾನು ಬೆಳೆದಿದ್ದು ತೀರ್ಥಹಳ್ಳಿಲಿ. ನನ್ನ ಮನೆ ಇರೋದು ಫುಲ್ ಕಾಡು ಮಧ್ಯ ಒಂದು ಮನೆ ಅದಲ್ಲ, ಅಲ್ಲಿ ಅಲ್ಲಿರೋ ಎಲ್ಲ ಪ್ರಾಣಿಗಳು ಸಿ ಅಲ್ಲ, ಆ ಥರ ಪ್ಲೇಸ್ ಅಂದರೆ ಎಲ್ಲ ಪ್ರಾಣಿಗಳು ಇರುತ್ತೆ. ಆ್ಯಂಡ್ ನಾನು ಅದ್ರ ಜೊತೆನೇ ಬೆಳೆದಿರೋದಲ್ವ, ಸೊ ನನಗೆ ಅದೇನೋ ಕನೆಕ್ಷನ್ ಪ್ರಾಣಿಗಳಂದರೆ. ನನಗೆ ಎಲ್ಲ ಪ್ರಾಣಿಗಳು ಇಷ್ಟ, ಸ್ಪೆಷಲಿ ನಾಯಿಗಳು ಅಂದರೆ ತುಂಬ ಇಷ್ಟ ನನಗೆ. ಯಾಕಂದರೆ ಭಾರಿ ಬೇಗ ಕನೆಕ್ಟ್ ಆಗಿಬಿಡ್ತವೆ, ಒಂದ್ಸತಿ ಟೇಲ್ ವಾಗ್ ಮಾಡಿಬಿಟ್ರೆ ಓ ಅಂತ. ನನಗೆ ನಾಯಿಗಳು ತುಂಬ ಇಷ್ಟ, ಎಲ್ಲ ಪ್ರಾಣಿಗಳು ಇಷ್ಟ, ಹಸು ಎಲ್ಲ. ಮನೆಯಲ್ಲಿ ಪೆಟ್ಸ್ ಇದಾವ? ಎಸ್, ನಂತರ ಗಪ್ಪು ಅಂತ ಒಂದು ಲ್ಯಾಬ್ ಇದೆ, ಭಾರಿ ಕ್ಯೂಟ್ ಅವನು. ಯಾರ ಹತ್ರ ಅವ್ರು ಬಂದು ವಿಶ್ ಮಾಡಬೇಕಂದ್ರೆ ಒಂದು 2 ಸ್ಟೆಪ್ ಹಿಂದೆ ಹೋಗಿ ಬಂದು ಬೋರ್ಡ್ ಬಂದು ಹಾಡ್ತಾನೆ ಆ ಥರ. ಮುಂಚೆ ಬ್ಲ್ಯಾಕಿ ಅಂತ ಇದ್ದ, ಇವಾಗ ಗಪ್ಪು ಅಂತ ಇದ್ದಾನೆ ನಾಯಿ ಮರಿ. ನಿಮಗೂ ಮಂಗಳೂರಿಗೂ ಇರುವ ನಂಟಿನ ಬಗ್ಗೆ ಹೇಳ್ಬೋದಾ ಮೇಡಮ್? ಓ ಎಸ್, ಅದು ಭಯಂಕರ ಕನೆಕ್ಷನ್ ನನಗೂ ಮಂಗಳೂರಿಗೂ. ನಾನು ಓದಿದ್ದು ಮಂಗಳೂರಲ್ಲೇ. ಸೊ ಮಂಗ್ಳೂರು ಅಂದ ತಕ್ಷಣ ನನಗೆ ಬೀಚ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದೊಂದು ಕೋಲ, ಗುಳಿಗ ಕೋಲ ನಾನು ನೋಡಿದ್ದೀನಿ. ಅದು ಇಲ್ಲಿ ಕಲ್ಚರ್, ಇಲ್ಲಿ ವೆದರ್ ತುಂಬ ಶೆಕೆ ಆದಾಗ ಒಂದು ಬಿಟ್ಟು, ಮತ್ತು ಎಲ್ಲ ಫುಡ್, ಎವ್ರಿಥಿಂಗ್ ಅಬೌಟ್ ಮ್ಯಾಂಗ್ಳೂರ್ ನನಗೆ ಭಯಂಕರ ಇಷ್ಟ, ತುಂಬ ಖುಷಿಯಾಗುತ್ತೆ. ನಾನು ಓದಿದ್ದೆಲ್ಲ ಆಗಿರೋದ್ರಿಂದ ನಾನು ಇದ್ದಿದ್ದ ಪಿಜ್ಜಲ್ಲಿ ಡೈಲಿ ಚಂದ ಫಿಶ್ ಫ್ರೈ ಮಾಡಿ ಕೊಡ್ತಾಯಿದ್ರು, ನನ್ನ ಫುಡಿನೂ ಸಹ. ಸೊ ಒಳ್ಳೆ ಕನೆಕ್ಷನ್ ನನಗೆ ಮ್ಯಾಂಗ್ಳೂರ್, ಮತ್ತು ಮ್ಯಾಂಗ್ಳೂರ್ ಜನ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ. ಮ್ಯಾಂಗ್ಳೂರ್ ಅಂದ ತಕ್ಷಣ ಒಳ್ಳೆ ವೈಬ್ಸ್ ಬರುತ್ತೆ, ಸೊ ಮ್ಯಾಂಗ್ಳೂರ್ ಖುಷಿಯಾಗುತ್ತೆ. ನಿಮ್ಮ ಊರಾದ ಶಿವಮೊಗ್ಗದ ಬಗ್ಗೆ ನಿಮಗೆ ತುಂಬ ಇಷ್ಟದ ವಿಚಾರ ಯಾವುದು ಶಿವಮೊಗ್ಗದ ಬಗ್ಗೆ ಹೇಳಿ? ಎವ್ರಿಥಿಂಗ್ ಅಬೌಟ್ ಶಿವಮೊಗ್ಗ, ಅದೊಂದು ಸ್ಪೆಲ್ಲಿಂಗಿಂದ ಹಿಡಿದು ಪ್ರತಿಯೊಂದು ನಂಗೆ ಶಿವಮೊಗ್ಗದ ಬಗ್ಗೆ ಇಷ್ಟ. ಮಲೆನಾಡು ಅಂದರೆ ಬೇಸಿಕಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೇಯ್ನಾಗಿ ಪೀಸ್ ಇರುತ್ತೆ ಅಲ್ಲಿ, ದೇರ್ ಇಸ್ ನೋ ಟ್ರಾಫಿಕ್, ಒಳ್ಳೆ ವೆದರ್, ಆ್ಯಂಡ್ ಜನರು ಇನ್ನೂ ತುಂಬ ಇನ್ನಸೆಂಟ್ ಅಲ್ಲಿ, ಆ ಮುಗ್ಧತೆ ಇನ್ನೂ ಕಾಪಾಡ್ಕೊಂಡಿದ್ದಾರೆ ಅಲ್ಲಿ ವೆದರ್. ಅಲ್ಲಿ ಫುಡ್ ಮಳೆಗಾಲದಲ್ಲಿ ಸ್ಪೆಷಲಿ ಕಳಲೆ, ಅಣಬೆ, ಕಡುಬು, ಹುಳಿಕಟ್ಟು ಸಾರು, ಚಿಕನ್, ಅದು ನೆನೆಸ್ಕೊಂಡ್ರೇ ಓ ಊರಿಗೆ ಹೋಗೋಣ ಅಂತ ಅನಿಸುತ್ತೆ. ಅಲ್ಲಿ ಊರು ಜನ ಫುಡ್ ಎಲ್ಲ ನನಗೆ ತುಂಬ ಹತ್ತಿರ. ನಾನು ಬೆಳೆದಿದ್ದು ಅಲ್ಲೇ ಆಗಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಿದ್ರೆ ನನ್ನಲ್ಲಿ ನನ್ನ ಸ್ಕೆಡ್ಯೂಲಲ್ಲಿ ಊರಿಗೆ ಹೋಗೋಣ ಅಂತ ಅನಿಸುತ್ತೆ. ನನಗೆ ಯಾವಾಗಲೂ ಊರ ಜನನೇ ಇಷ್ಟ, ಊರೇ ಇಷ್ಟ. ಸೊ ಎವ್ರಿಥಿಂಗ್ ಅಬೌಟ್ ಶಿವಮೊಗ್ಗ ಇಸ್ ವೆರಿ ಪರ್ಸ್ನಲ್ ನನಗೆ, ತುಂಬ ಹತ್ತಿರ. ಬಿಗ್ ಬಾಸ್ಗೆ ಆಫರ್ ಬಂದಿದ್ದಾಗ ನಿಮಗೆ ಹೇಗೆ ಅನ್ನಿಸಿತ್ತು? ಆ್ಯಕ್ಚುಲಿ ಬಿಗ್ ಬಾಸ್ಗೆ ನಂಗೆ 3rd time ಕರಿತಾ ಇದ್ದಿದ್ದು. ಓ, ಮುಂಚೆ 2 ಸಲನೂ ಕರೆದಿದ್ರು, ಅದನ್ನು ನಾನು ಅವಾಗ ಹೋಗಲಿಲ್ಲ. ಈ ಸತಿ ಅಂದರೆ ಲಾಕ್ಡೌನ್ ಇತ್ತು, ಎಲ್ಲರೂ ಟಿವಿಗೆ ಸ್ಟಕ್ ಆಗಿದ್ದರು. ಸೊ ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲೂ ಏನೂ ವರ್ಕ್ ನಡೀತಾ ಇರಲಿಲ್ಲ, ಯಾವ ಫಿಲ್ಮ್ಸು ಶೂಟಿಂಗ್ ಆಗ್ತಾ ಇರಲಿಲ್ಲ. ಐ ಥಾಟ್ ಓಕೆ, ದಿಸ್ ಇಸ್ ದ ರೈಟ್ ಟೈಮ್, ಇವಾಗ ಹೋಗೋಣ ನಾನು ಅಂತ. ಆ್ಯಂಡ್ ಎಲ್ಲ ಈ ಥರ ಟರ್ನ್ ಆಗ್ಬಿಡ್ತು.
ಒನ್ ಗುಡ್ ಡಿಸಿಷನ್ ಐ ಮೇಡ್ ಅನ್ನೋ ಥರ. ಯಾ, ಬಿಗ್ ಬಾಸ್ ಅಲ್ಲಿ ಒಮ್ಮೆ ನಿಮಗೆ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿ ನೀವು ಹೊರಗಡೆ ಹೋಗಿ ಬಂದ್ರಿ, ಅವಾಗ ಏನು ಅನ್ನಿಸಿತ್ತು? ವಾಪಸ್ ಬರ್ಲಿಕ್ಕೆ ಆಗ್ತದೆ ಅಂತ ಅನ್ನಿಸಿತ್ತಾ? ಸಿ, ನಾನು ಕೇಪ್ರಿಕಾನ್ ಆಯ್ತಾ, ಫೈಟರ್. ನನಗೆ ಲಾಸ್ಟ್ ಸೆಕೆಂಡ್ ತಂಗ ನಾನು ಅದೇನಾದರೂ ನಾನು ಬಿಡಲ್ಲ ಆ ಥರ. ಈವನ್ ದ ಟಾಸ್ಕ್ ಅಲ್ಲಿ ಬರ್ತಾ ಇದ್ದಿದ್ದು. ಸೊ ಎಲ್ಲ ಚೆನ್ನಾಗಿ ಆಗ್ತಿರ್ಬೇಕಾದ್ರೆ ಈ ರೀಸನಿಂದ ನಾನು ಹೊರಗೆ ಹೋಗೋದು ಇಟ್ಸ್ ನಾಟ್ ಫೇರ್. ನಾನು ಅಲ್ಲೂ ಅಷ್ಟೇ, ಅಲ್ಲಿ ಕನ್ಫೆಷನ್ ರೂಮಿಗೆ ಕರೆದು ಈ ಥರ ಹೊರಗಡೆ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತ ತಕ್ಷಣ ನಾನು ಆ್ಯಕ್ಚುಲಿ ಒಂದು ವೀಕ್ ಮುಂಚೆನೇ ಈ ಥರ ಕರೆದು ಹೇಳಿದರು. ಆವಾಗ ನಾನು ಇಲ್ಲ ಇಲ್ಲ ಇನ್ನು ಸ್ವಲ್ಪ ಟ್ರೈ ಮಾಡ್ತೀನಿ, ಕರೆಕ್ಟ್ ಆಗುತ್ತೆ ಅಂತ. ಬಟ್ ದೆನ್ ಆಮೇಲೆ ಹೆಲ್ತ್ ಸ್ವಲ್ಪ ಜಾಸ್ತಿ ಇದಾಗೋಯಿತು. ಅಲ್ಲಿ ನನಗೆ ಐರನ್ ನಿಲ್ ಆಗಿಬಿಟ್ಟಿತ್ತು ಆ್ಯಂಡ್ ಯೂರಿನರಿ ಇನ್ಫೆಕ್ಷನ್ ಆಗಿತ್ತು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿ ಐ ಹ್ಯಾಡ್ ಟು ಗೋ. ಸ್ಕ್ಯಾನ್ ಮಾಡೋಕ್ಕೆ ಹೊರಗಡೆನೇ ಹೋಗ್ಬೇಕು, ಆ ಫೆಸಿಲಿಟಿನ ಅವರು ಒಳಗೆ ತರೋಕ್ಕಾಗಲ್ಲ. ಸೊ ಬಯೋಬಬಲ್ ಥ್ರೂ ಹೊರಗಡೆ ಹೋದೆ. ಅದೇ ಆ ಹೋಪ್ ಒಂದು ಇತ್ತು, ಐ ವಿಲ್ ಕಮ್ ಬ್ಯಾಕ್ ಫಾರ್ ಶೋರ್ ಅಂತ. ಅಲ್ಲಿ ಒಳಗಡೆ ಇರೋರಿಗೆ ಎಷ್ಟು ಜನ ಖುಷಿ ಆಯಿತು ನನಗೆ ಗೊತ್ತಿಲ್ಲ. ಬಟ್ ದೆನ್ ನನಗಂತೂ ಐ ಬ್ಯಾಡ್ಲಿ ವಾಂಟೆಡ್ ಟು ಕಮ್ ಬ್ಯಾಕ್, ಯಾಕಂದರೆ ಎಲ್ಲ ಚೆನ್ನಾಗಾಗ್ತಿತ್ತು. ನಾನೇನು ಆಡ್ತಾ ಇಲ್ಲ, ಹಂಗೆಲ್ಲ ಆದರೆ ಪರವಾಗಿಲ್ಲ, ಎಲ್ಲ ಚೆನ್ನಾಗಾಗ್ತಿರ್ಬೇಕಾದ್ರೆ ಹಿಂಗಾದರೆ ಬೇಜಾರಾಗುತ್ತೆ. ಸೊ ಅಪ್ಸೆಟ್ ಅಂತೂ ಆಯಿತು ನನಗೆ ಡೆಫಿನೆಟ್ಲಿ. ಬಟ್ ವಾಪಸ್ ಬರ್ತೀನಿ ಅಂತ ಒಂದು ಹೋಪಲ್ಲೇ ಹೋಗಿರೋದು ನಾನು. ಬಿಗ್ ಬಾಸಲ್ಲಿ ರಿಟೈನ್ ಆಗಲಿಕ್ಕೆ ನಿಮ್ಮ ಸ್ಟ್ರಾಟಜೀಸ್ ಏನೆಲ್ಲ ಇತ್ತು? ನಾನು ನಿಜವಾಗ್ಲೂ ಸ್ಟ್ರಾಟಜಿ ಅದೆಲ್ಲ ಏನೂ ಇಟ್ಕೊಂಡಿಲ್ಲ. ಅದೆಲ್ಲ ಇಟ್ಕೊಂಡ್ರೆ ಭಾರಿ ಕಷ್ಟ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಇಟ್ಕೊಂಡ್ರೆ ನೀವು ಹೆಂಗಿದ್ರೆ ಹಂಗಿದ್ರೆ ಮಾತ್ರ ಅಲ್ಲಿ ಇರೋಕ್ಕಾಗುತ್ತೆ. ಆ ಥರ ಏನಾದ್ರು ಓಕೆ ನಾನು ಹಿಂಗಿರ್ತೀನಿ ಈ ಥರ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅದೆಲ್ಲ ಇಲ್ಲಿ ಲಾಸ್ಟ್ ಫಾರ್ ವೀಕ್ ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ. ಆಮೇಲೆ ಏನು ನೀವು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸಿ, ಒಂದಿನ ಮಾಡ್ಬೋದು, ಎರಡು ದಿನ ಮಾಡ್ಬೋದು, ಸ್ಟ್ರಾಟಜೀಸ್ ಎಲ್ಲ. ಬಟ್ ಅಲ್ಲಿ ನೀವಾಗಿದ್ದರೆ ಮಾತ್ರ ಆಡೋಕ್ಕಾಗತ್ತೆ. ಆ್ಯಂಡ್ ದಟ್ಸ್ ವಾಟ್ ಐ ಡಿಡ್. ನಾನು ಇನ್ನೂ ಸ್ಟ್ರಾಟಜೀಸ್ ಆ ಥರ ಏನೂ ಮಾಡಲಿಲ್ಲ. ನಾನಾಗಿದ್ದೆ, ಯಾರಿಗೇನು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಸೊ ಐ ಸರ್ವೈವ್ಡ್. ಬಿಗ್ ಬಾಸ್ಗೆ ಮುಂಚೆ ಜೀವನ ಮತ್ತು ಬಿಗ್ ಬಾಸ್ನ ನಂತರ ಜೀವನ ಹೇಗಿದೆ? ಬಿಗ್ ಬಾಸ್ ಮುಂಚೆ ಜೀವನದಲ್ಲೆಲ್ಲ ಮಾಸ್ಕ್ ಎಲ್ಲ ಹಾಕೊಂಡೆಲ್ಲ ಕಂಡು ಹಿಡಿತಾ ಇರಲಿಲ್ಲ. ಬಿಗ್ ಬಾಸ್ ಮುಗಿದ ಮೇಲೆ ಮಾಸ್ಕ್ ಹಾಕೊಂಡ್ರೂ ಕಂಡು ಹಿಡಿತಾರೆ. ಇವಾಗ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಇಮ್ಯಾಜಿನೇ ಮಾಡೋಕ್ಕಲ್ಲ. ಆ್ಯಂಡ್ ನಾನು ಡೆಫಿನೆಟ್ಲಿ ಒಂದು ಈ ಥರ ಬ್ರೇಕ್ ನಂಗೆ ಸಿಗ್ಬೋದು ಅಂತ ನಾನು ಎಣಿಸೇ ಇರಲಿಲ್ಲ ಬಿಗ್ ಬಾಸ್ರು. ಸಿ, ಇವಾಗ ಯಾರು ನೀವು ದುಡ್ಡು ಕೊಟ್ಬಿಟ್ಟು ನಮ್ಮ ಇಷ್ಟಪಡಿ ಅಂದ್ರೂ ಅದೆಲ್ಲ ಯಾರೂ ಇಷ್ಟಪಡಲ್ಲ. ಅದು ಬರಬೇಕು ಮನಸ್ಸಿಂದ. ಆ್ಯಂಡ್ ಯಾವ ಕಾರ್ನರ್ಗೆ ಹೋದ್ರೂ ಎವ್ರಿಬಡಿ ಎಷ್ಟು ಖುಷಿಯಿಂದ ಮಾತಾಡ್ತಾರೆ. ಆ್ಯಂಡ್ ಒಂದ್ಸತಿ ಅನಿಸುತ್ತೆ ಒಬ್ಬ ಬ್ಲೆಸ್ಡ್ ಅನ್ನೋ ಥರ. ನಿಜ ತುಂಬ ಖುಷಿಯಾಗುತ್ತೆ. ಬಿಗ್ ಬಾಸಿಂದ ನಾನು ಅಗೇನ್ ಟ್ರೋಫಿ ಗೆದ್ದಿಲ್ಲ ಇರ್ಬೋದು, ಬಟ್ ದೆನ್ ಎಲ್ಲರ ಮನಸ್ಸಂತೂ ಡೆಫಿನೆಟ್ಲಿ ಗೆದ್ದಿದ್ದೀನಿ. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ನಿಮ್ಮ ಅಭಿಮಾನಿಯಿಂದ ನಿಮಗೆ ಸಿಕ್ಕಿದ ಅತ್ಯಂತ ಕ್ರೇಜಿಯೆಸ್ಟ್ ಗಿಫ್ಟ್ ಯಾವುದು? ಓ, ಇದು ಹೇಳಲೇಬೇಕು. ನನ್ನ ಫ್ಯಾನ್ಸ್ ನನ್ನ ಹೆಸರನ್ನ ಟ್ಯಾಟೂ ಮಾಡ್ಕೊಂಡಿರೋದು, ಐ ತಿಂಕ್ ದಟ್ಸ್ ದ ಮೋಸ್ಟ್ ಪ್ರೆಷಿಯಸ್ ಒನ್. ಯಾಕಂದರೆ ನನ್ನ ತಮ್ಮಂದಿರೇ ಮಾಡಿಸ್ಕೊಳ್ರು ಅಂದರೆ ಮಾಡಿಸ್ಕೊಳ್ಳಲ್ವೇನೋ. ನನ್ನ ಹೆಸರು ಹಾಕ್ಸ್ಕೊಳ್ರು ಪ್ಲೀಸ್ ಅಂದರೆ ಅವ್ರು ಹಾಕ್ಸ್ಕೊಳ್ಳಲ್ಲ ಅನಿಸುತ್ತೆ ಪ್ರಾಬ್ಲಿ. ಬಟ್ ನನ್ನ ಫ್ಯಾನ್ಸ್ ಹಾಕ್ಸ್ಕೊಂಡಿದ್ದಾರೆ, ನನ್ನ ಹೆಸರು ಟ್ಯಾಟೂ ಮಾಡ್ಕೊಂಡಿದ್ದಾರೆ. ಐ ತಿಂಕ್ ದಟ್ಸ್ ಸೋ ಸ್ಪೆಷಲ್ ಬಿಕಾಸ್ ಅದು ಲೈಫ್ ಟೈಮ್ ಇರುತ್ತೆ. ಆ್ಯಂಡ್ ಆ ಥರ ಒಂದು ಒಬ್ರಿಗೆ ಅನಿಸ್ಬೇಕು ಅಂದರೆ ಇಟ್ಸ್ ರಿಯಲಿ ನನಗೆ ಒಂಥರ. ನಾನೇ ಇವಾಗ ಇನ್ಯಾರ್ದೋ ಹೆಸರು ಹಾಕ್ಸ್ಕೋಬೇಕಂದ್ರೆ ಅವ್ರು ನಂಗೆ ಅಷ್ಟು ಸ್ಪೆಷಲ್ ಆಗಿರ್ಬೇಕಿಲ್ಲ. ನಾನು ಐ ಡೋಂಟ್ ಡೂ ಇಟ್. ಸೊ ಅದು ಐ ಥಿಂಕ್ ಇಟ್ಸ್ ರಿಯಲಿ ಕ್ರೇಜಿ ಅಂತ ನನಗೆ ಅನಿಸ್ತು. ಸ್ಪೆಷಲ್ ಅಂದಾಗ ನೆನಪಾಯಿತು. ಬಿಗ್ ಬಾಸ್ನ ಒಲವಿನ ಉಡುಗೊರೆ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಯಾ, ಒಲವಿನ ಉಡುಗೊರೆ ಬಗ್ಗೆ ಏನಂತ ಹೇಳಿ. ಸಿ, ನಾನು ಯಾವ ಥರ ಅಂದರೆ ನನಗೆ ಏನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಆಗಲ್ಲ. ಡೈರೆಕ್ಟಾಗಿ ಹೇಳಿಬಿಡೋ ಥರ. ಆ ದಿವಸ ಅದೊಂದು ಟಾಸ್ಕ್ ಬರುತ್ತೆ ಏನಂತ ಅಂದರೆ, ನಿಮ್ಗೆ ಯಾರು ಫೇವ್ರೇಟ್ ಅವ್ರಿಗೆ ನಿಮ್ದು ಏನಾದರೂ ಒಂದು ಐಟಮ್ ನಿಮ್ಮ ಹತ್ರ ಇರೋದು ಏನಾದರೂ ಕೊಡಿ ಅನ್ನೋ ಥರ. ಹೌದು, ಈ ಅಲ್ಲೆಲ್ಲ ಈ ಬ್ಯಾಂಗಲ್ ಅದು ಏನೇನೋ ಕೊಟ್ಟರು ನನಗೆ ಆ ಥರ ಎಲ್ಲ ಕೊಡೋಕ್ಕೆ ನಿಜವಾಗ್ಲೂ ಇಷ್ಟ ಅಲ್ಲ. ಸಿ, ಯಾರೊಬ್ಬರು ಸ್ಪೆಷಲ್ ನಾನು ನಿಜವಾಗ್ಲೂ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋರಿಗೆ ಏನಾದರೂ ಸ್ಪೆಷಲೇ ಕೊಡಬೇಕು ಅನ್ನೋ ಥರ ನನ್ನ ತಲೆಯಲ್ಲಿ ಬಂದಿತ್ತು. ಏನ ಗುಡ್ ವೇ. ಆವಾಗ ನನ್ನ ಹತ್ರ ನಾನು ಏನೇನೋ ತಲೆಗೆ ಬಂದು ಏನಪ್ಪ ಕೊಡಲಿ ಅಂದರೆ ಅದು ಅಲ್ಲೇ ಇರಬೇಕು. ಅದು ಬಟ್ಟೆ ಕೊಟ್ಟರೆ ಹರಿದೋಗ್ಬಿಡುತ್ತೆ ಅಥವಾ ಏನೋ ಐಟಮ್ಸ್ ಕೊಟ್ಟರೆ ಏನಾದ್ರು ಆಗಿಬಿಡುತ್ತೆ, ಪರ್ಫ್ಯೂಮ್ ಕೊಟ್ಟರೆ ಕಲೆ ಈ ಥರದ್ದೆಲ್ಲ ಏನು ಮಾಡಲಿ. ದೆನ್ ನನಗೆ ಇದೊಂಥ ಥಾಟ್ ಬಂತು, ಓಕೆ ನನ್ನ ಹತ್ರ ದಿಸ್ ರಿಂಗ್ ಇಸ್ ರಿಯಲಿ ಸ್ಪೆಷಲ್ ಟು ಮೀ. ಸೊ ಇದನ್ನ ಹಾಗೆ ಕಾಪಾಡ್ಕೊಳ್ಳೋರು ಬೇಕು ನನಗೆ. ಅಂದರೆ ಇವಾಗ ನಾನೇನು ಕೊಟ್ಟರೆ ಅವರು ಹಾಗೆ ನೋಡ್ಕೊಳ್ಬೇಕು ಅದನ್ನ. ಸೊ ಇದಾವ್ರು ಲೈಕ್ ಅವಿ ನಂಗೆ ರಿಯಲಿ ಸ್ಪೆಷಲ್. ಆ್ಯಂಡ್ ನಾನು ಅಂದ್ಕೊಂಡೆ ರಿಂಗ್ ಕೊಟ್ಟರೆ ಆವಾಗ ಒಂದು ಜಸ್ಟಿಸ್ ಇರುತ್ತೆ ಅಂತ. ಅವರು ಸ್ಪೆಷಲ್ ಆ್ಯಂಡ್ ಇದೂ ನಂಗೆ ತುಂಬ ಸ್ಪೆಷಲ್ ಬೇಕು. ನಂಗೆ ಅಪ್ಪಾಜಿ ಅಂದರೆ ತುಂಬ ಇಷ್ಟ, ನಮ್ಮ ಅಪ್ಪಾಜಿ ಕೊಟ್ಟಿರೋದಲ್ವಾ. ಯಾ, ಹಂಗೆ ಅನ್ನಿಸ್ತು ಕೊಟ್ಬಿಟ್ಟೆ. ಆ್ಯಂಡ್ ಅದು ಈ ಥರ ಎಲ್ಲ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದು ಟಾಸ್ಕು ಕೊಟ್ಟಿದ್ದೀನಿ ಅಂತ. ಬಟ್ ಹೊರಗಡೆ ಬಂದು ನೋಡಿದ್ರೆ ಕ್ರೇಜಿ, ಓ ಹಿಂಗೆಲ್ಲ ಆಗಿಬಿಟ್ಟಿರುತ್ತಾ ಅಂತ.
ಯಾ ಆ ಥರ ಆಯಿತು ಒಲವಿನ ಹುಡುಗರು. ಚಿಟ್ಟೆ ಹೆಜ್ಜೆಯಿಂದ ಬಿಗ್ ಬಾಸ್ವರೆಗಿನ ನಿಮ್ಮ ಪಯಣ ಹೇಗಿದೆ ಅಂತ ನಿಮ್ಗನ್ಸ್ತದೆ? ಕನ್ಸಿಸ್ಟೆಂಟ್ ಆಗಿದೆ ಅಂತ ನನಗನ್ಸುತ್ತೆ. ಗ್ರಾಫ್ ಏನು ಸ್ಲೋಲಿ ನಾನು ಒಂದೇ ಜುಬ್ ಅಂತ ಹೋಗಲಿಲ್ಲ, ನಿಧಾನ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಅನ್ನೋ ಥರ ಫ್ರಮ್ ದಿ ಸ್ಕ್ರ್ಯಾಚ್. ಸಿ ನಂಗೆ ಯಾರೂ ಇದಿರಲಿಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿ ತನಕ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀನಿ. ಒಂದ್ಸತಿ ಹಿಂದೆ ತಿರುಗಿ ನೋಡಿದ್ರೆ ಐ ಫೀಲ್ ರಿಯಲಿ ಗುಡ್ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದರೆ ಈ ಥರದ್ದೆಲ್ಲ ನಾನು ಮುಂಚೆ ಏನು ಕನಸೆಲ್ಲ ಕಂಡಿರಲಿಲ್ಲ, ಬಿಕಾಸ್ ಗೊತ್ತೇ ಇರಲಿಲ್ಲ ನನಗೆ ಆ್ಯಕ್ಟ್ರೆಸ್ ಆಗ್ತೀನಿ ಅಂತ. ಬಟ್ ಇಲ್ಲಿ ತನಕ ಬಂದಿರೋ ಜರ್ನಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಫಸ್ಟ್ ಬಂದುಬಿಟ್ಟು ಹೀರೋ ತಂಗಿ ಕ್ಯಾರೆಕ್ಟರ್, ನನ್ನ ಚಿಟ್ಟೆ ಹೆಜ್ಜೆಯಲ್ಲಿ ಹೀರೋ ತಂಗಿ ನಾನು, ಅದು ಒಂದು ತಂಗಿ ಮಾಡಿದೆ. ಆಮೇಲೆಲ್ಲ ಲೀಡ್ ಮಾಡ್ಕೊಂಡು ಬಂದೆ ಸೀರಿಯಲಿಂದ, ನೆಕ್ಸ್ಟ್ ಮೂವಿ ಮಾಡಿದೆ, ಆ್ಯಂಡ್ ಮೂವಿಲಿ ಇವಾಗ ಐಮ್ ಡೂಯಿಂಗ್ ಗುಡ್. ಸೊ ಖುಷಿಯಾಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್, ಫ್ಯೂಚರ್ ಪ್ರಾಜೆಕ್ಟ್ಸ್ ಅಥವಾ ಯಾವುದಾದ್ರೂ ಮೂವಿ ಆಫರ್ ಯಾವುದಾದ್ರೂ ಬಂದು? ಎಸ್, ಇವಾಗ ನನಗೆ ಆಲ್ರೆಡಿ ನನ್ನ ಮೂರು ಮೂವಿ ರಿಲೀಸಿಗೆ ರೆಡಿ ಇದೆ. 3BHK ಅಂತ ಒಂದು ಹಾರರ್ ಫಿಲ್ಮ್, ನಾನು ಫಸ್ಟ್ ಟೈಮ್ ಹಾರರ್ ಮಾಡಿದ್ರು, ಯಾವತ್ತೂ ಮಾಡಿರಲಿಲ್ಲ. ವಿಜಯ್ ರಾಘವೇಂದ್ರ ಸರ್ ಅಪೋಸಿಟ್ ಮಾಡಿದ್ದೀನಿ 3BHK ಅಂತ, ಅದು ರಿಲೀಸಿಗೆ ರೆಡಿ ಇದೆ. ಆ್ಯಂಡ್ ರಾಂಚಿ ಅಂತ, ಇದು ಬೇಸ್ಡ್ ಆನ್ ಟ್ರೂ ಸ್ಟೋರಿ, ರಾಂಚಿಯಲ್ಲೇ ಶೂಟ್ ಮಾಡಿರೋದು. ಪ್ರಭು ಮಂಡ್ಕರ್ ಅಪೋಸಿಟ್ ಮಾಡಿದ್ದೀನಿ, ಅದು ರಿಲೀಸಿಗೆ ರೆಡಿ ಇದೆ. ಆ್ಯಂಡ್ ಇನ್ನೊಂದು ಗಿರ್ಕಿ ಅಂತ, ಅದೊಂದು ಸಖತ್ ಕ್ಯೂಟ್ ಲವ್ ಸ್ಟೋರಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರ್. ಅದು ಅದರಲ್ಲಿ ಒಬ್ಬಳು ಬಟ್ಟೆ ಮಾರೋ ಹುಡುಗಿ ನಾನು, ಅದೂ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಗಿರ್ಕಿ ಅಂತ. ವಿಲೋಕ್ ರಾಜ್ ಅಂತ ಹೀರೋ, ಯೋಗರಾಜ್ ಭಟ್ ಅವರ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡ್ತಿರೋದು. ಸೊ ಅದು ರಿಲೀಸಿಗೆ ರೆಡಿ, ಇದು ಮೂರು ರಿಲೀಸಿಗೆ ರೆಡಿ ಇರೋದು. ಆ್ಯಂಡ್ ಇವಾಗ ಬಂದಮೇಲೆ ಐ ಥಾಟ್ ಲೈಕ್ ಏನೇನೋ ಸುಮ್ಮನೆ ಪಿಕ್ ಮಾಡೋದು ಬೇಡ, ಸ್ವಲ್ಪ ಚೂಸಿ ಆಗಿರಬೇಕು ಅಂತ. ಎರಡು ಪ್ರಾಜೆಕ್ಟ್ ತುಂಬ ಇಷ್ಟ ಇದೆ, ಹೋಪ್ಫುಲಿ ಐ ವಿಲ್ ಡೂ ದ್ಯಾಟ್. ಇನ್ನೂ ನಾನು ಸೈನ್ ಮಾಡಿಲ್ಲ, ಬಟ್ ಐ ಥಿಂಕ್ ಐ ವಿಲ್ ಡೂ ಇಟ್. ತುಂಬ ಖುಷಿ ಆಯಿತು ಮ್ಯಾಮ್ ಕೇಳಿ, ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸಲ್ಲಿ ನಿಮ್ಮ ನಗು ಮತ್ತು ಚಿಕನ್ ಪ್ರೇಮ ತುಂಬ ಫೇಮಸ್ಸು, ಅದ್ರ ಬಗ್ಗೆ ಹೇಳಿ. ಎಂತ ಗೊತ್ತಾ, ನನಗೆ ಇದು ನಾನು ಎಲ್ಲ ಕಡೆ ಹೇಳ್ತೀನಿ, ನನಗೆ ಎಲ್ಲರೂ ಈ ಕ್ವೆಶನ್ ಕೇಳ್ತಾರೆ, ಹಿಂಗೆ ಬರೋದು ಅದೇನೋ ಫೇಕ್ ಅಂತ ಅನಿಸುತ್ತೆ. ಹಂಗೆ ನಕ್ಕಿದ್ರೆ ನಾನು ನನ್ನ ಸಣ್ಣಕ್ಕಿದ್ದಾಗಿಂದನೂ ಇದ್ರ ಜೋರಾಗಿ ನಕ್ಕಿನಕ್ಕೆ ಅಭ್ಯಾಸ. ಅದೆಷ್ಟು ಕಂಟ್ರೋಲ್ ಎಂತ ಮಾಡಿದ್ರು ಸಹ ಮೆಲ್ಲ ನಗಕ್ಕೆ ಬರೋಲ್ಲ. ಸೊ ನನ್ನ ನಗದೇ ಹಾಗೆ. ಚಿಕನ್ ಪ್ರೇಮ ನಾನು ನೆಕ್ಸ್ಟ್ ಜನ್ಮದಲ್ಲಿ ಕೋಳಿಯಾಗಿ ಹುಟ್ಟದೇ ಇದ್ರೆ ಸಾಕಷ್ಟೇ. ಯಾಕಂದರೆ ವೆಜ್ಜು ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಎಲ್ಲ ಇಷ್ಟಪಡ್ಬೇಕು ಇನ್ನು ಮುಂದೆ. ಬಟ್ ಏನಂದರೆ ಚಿಕನ್ ನಂಗೆ ಭಯಂಕರ ಟೇಸ್ಟಿ ಅಂತ ಅನಿಸುತ್ತೆ. ಆ್ಯಂಡ್ ಸ್ಪೆಷಲಿ ನಮ್ಮಮ್ಮ ಮಾಡೋ ಚಿಕನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಕುಕ್ ಮಾಡಿದಾಗಲೂ ಚಿಕನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬಿಗ್ ಬಾಸಲ್ಲೂ ಟಾಸ್ಕ್ ಎಲ್ಲ ವಿನ್ ಆದಾಗ ನಿಮ್ಗೇನಾದ್ರು ಇಷ್ಟಪಟ್ಟಿದ್ದು ಕೇಳಿ ಅಂದಾಗ ನಾನು ಮಂಜ ಗ್ರಿಲ್ ಚಿಕನ್ ಆರ್ಡರ್ ಮಾಡ್ಕೊಂಡು ತಿಂದ್ಬಿಡ್ತಾ ಫುಲ್ ಒಬ್ಬನೇ ಕುತ್ಕೊಂಡು ನಂಗೆ ಅದು ನೋಡಿ ಫುಲ್ ಆಸೆ ಆಗಿಬಿಟ್ಟು ಬಿಗ್ ಬಾಸ್ ಹೋಗಿ ನನಗೂ ಗ್ರಿಲ್ ಚಿಕನ್ ಕೊಡಿ ಅಂತ ಕೇಳಿಬಿಟ್ಟಿದೆ. ಸೊ ಚಿಕನ್ ಅಂದ ತಕ್ಷಣ ಚಿಕನ್, ಕಾಫಿ, ನಗು, ಯಾ ಇದು ಮೂರು ಅದೇ ಥರ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಇಷ್ಟ ನನಗೆ. ನೋಡುಗರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಯಾ, ಅವ್ರದ್ದು ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಅವರು ಇಷ್ಟೊಂದು ಪ್ರೀತಿ ತೋರಿಸಿಲ್ಲ ಅಂದರೆ ನಾನು ಇವತ್ತು ಹಿಂಗಿರ್ತಿರಲಿಲ್ಲ. ನಾನು ಹೆಂಗಿದ್ದೀನೋ ಹಾಗೆ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವ್ರನ್ನ ಹಿಂಗೆ ಎಂಟರ್ಟೈನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ಲ ತುಂಬ ಚಿಕ್ಕದು, ಇನ್ನೆಂತ ಹೇಳಬೇಕು ಗೊತ್ತಿಲ್ಲ. ಬಟ್ ನನಗೂ ಅವರೆಲ್ಲ ತುಂಬ ಇಷ್ಟ, ಅಷ್ಟೇ ಇಷ್ಟಪಡ್ತೀನಿ ನಾನು ಅವರನ್ನ. ಪ್ರೀತಿ ಹೀಗೆ ಇರಲಿ ಅಂತ. ಥ್ಯಾಂಕ್ ಯು ಮೇಡಮ್. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮತ್ತು ಆಳ್ವಾಸ್ ಮಾಧ್ಯಮದೊಂದಿಗೆ ಅನುಭವ ಪಯಣದಲ್ಲಿ ನಮ್ಮೊಂದಿಗೆ ನೀವು ಜೊತೆಯಾಗಿದ್ದೀರಿ. ನಮಗೆ ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಸಮಯ ಸ್ಪೆಂಡ್ ಮಾಡಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕ್ವೆಶನ್ಸ್ ಎಲ್ಲ ಭಯಂಕರ ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು, ಬಟ್ ಇಟ್ ವಾಸ್ ಫನ್, ಚೆನ್ನಾಗಿತ್ತು. ನಿಮ್ಮ ರಿಲೀಸ್ ಆಗಲಿರುವ ಮೂರು ಫಿಲ್ಮಲ್ಲೂ ನಿಮಗೆ ಸಕ್ಸಸ್ಫುಲ್ ಆಗಲಿ, ಸಕ್ಸಸ್ ಸಿಗಲಿ, ಹಾಗೆ ಇನ್ನೂ ಎತ್ತರಕ್ಕೆ ನೀವು ಬೆಳೀರಿ ಅಂತ ಹಾರೈಸ್ತಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸಾಧಕರ ಅನುಭವ ಪಯಣದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.